friends, welcome back to my channel, Nimmi's Magical World. Nanu Nimita Mano. Nanu ivattu tasty and crispy adantha bitter gourd chips recipe undige nimme munde bandidini. Samanyavagi makkalige bitter gourd andre tinnode illa kahi anta helkondu. Aadre ee ondu chips anna maad nodi swalpa kahi irodilla. Neevu kuda maneli try maadi. So let's go and check out the recipe. ಹಾಗಲಕಾಯಿ ಚಿಪ್ಸ್ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಹಾಗಲಕಾಯಿ ತಗೊಂಡಿದ್ದೀನಿ. ಅದನ್ನು ಹೇಗೆ ಕಟ್ ಮಾಡೋದು ಅಂತ ಒಂದನ್ನು ನಾನು ಇವಾಗ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಹಾಗಲಕಾಯಿ ತೆಗೆದು ಅದರದ್ದು ಮಧ್ಯ ಭಾಗವನ್ನು ಕಟ್ ಮಾಡ್ಕೊಳ್ಳೋಣ. ಹಾಗೆ ಅದರೊಳಗಡೆ ಇರುವ ಸೀಡ್ಸನ್ನೆಲ್ಲ ರಿಮೂವ್ ಮಾಡೋಣ ಫಸ್ಟ್. ಹಾಗೆ ನಾನು ಹಾಗಲಕಾಯಿ ಒಳಗಡೆ ಇರುವ ಸೀಡ್ಸನ್ನೆಲ್ಲ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಇವಾಗ ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಹೀಗೆ ಎಲ್ಲವನ್ನು ಕಟ್ ಮಾಡಿ ತಗೊಳ್ಳಿ. ಎಲ್ಲವನ್ನು ಕಟ್ ಮಾಡಿ ಮತ್ತೆ ತೊಳೆದು ತಂದಿಟ್ಟಿದ್ದೀನಿ. ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಕಲಸಿ ಒಂದು 10 ನಿಮಿಷ ರೆಸ್ಟ್ನಲ್ಲಿ ಇಡೋಣ. ಏಕೆ ಅಂದರೆ ಇದರ ಕಹಿ ಭಾಗ ಹೊರಟೋಗ್ಲಿಕ್ಕೆ ಅಷ್ಟೇ, ಇಲ್ಲ ಅಂದರೆ ಹಾಗೆ ನಮಗೆ ಡೈರೆಕ್ಟಾಗೂ ಕೂಡ ಮಾಡ್ಬೋದು. ಸೊ ಮಕ್ಕಳಲ್ಲಿರೋ ಮನೇಲಿ ಕೆಲವು ಮಕ್ಕಳು ಕಹಿ ಅಂತ ತಿನ್ನೋದಿಲ್ಲಲ್ವಾ, ಅದಕ್ಕೋಸ್ಕರ ಈ ಥರ ಉಪ್ಪಾಕಿ ಒಂದು 10 ನಿಮಿಷ ಇಡೋದಷ್ಟೇ. ಸೊ ಇವಾಗ ಒಂದು 10 ನಿಮಿಷ ರೆಸ್ಟ್ನಲ್ಲಿ ಇಡೋಣ. ಹಾಗೆ ನಾನು 10 ನಿಮಿಷ ಉಪ್ಪಾಕಿ ರೆಸ್ಟ್ನಲ್ಲಿ ಇಟ್ಟಿದ್ದೆ ನೋಡಿ. ಅದನ್ನು ತೊಳೆದು ಮತ್ತೆ ಒಂದೆರಡು ಸರಿ ತೊಳ್ಕೋಬೇಕು. ಆ ಉಪ್ಪಿನ ರಸ ಎಲ್ಲ ಕಹಿ ಭಾಗ ಎಲ್ಲ ಹೋಗ್ಬೇಕಲ್ಲ, ಅದಕ್ಕೆ ಒಂದೆರಡು ಸರಿ ತೊಳ್ಕೋಬೇಕು. ಸೊ ಇವಾಗ ಇದಕ್ಕೊಂದು ಮಸಾಲ ಹಾಕೋಣ. ಇವಾಗ ನಾನು 1.5 ಟೇಬಲ್ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ಆ ನಂತರ ಕಡಲೆ ಇಟ್ಟು 2 ಟೇಬಲ್ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಅಕ್ಕಿ ಇಟ್ಟು ಕೂಡ 2 ಟೇಬಲ್ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಗರಂ ಮಸಾಲ 1 ಟೇಬಲ್ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಆ ನಂತರ 1 ಟೇಬಲ್ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಳ್ಳೋಣ. ಆ ನಂತರ 1/2 ಟೇಬಲ್ಸ್ಪೂನ್ ಅರಿಶಿನ ಪುಡಿನೂ ಕೂಡ ಹಾಕಿದ್ದೀನಿ. 1 ನಿಂಬೆಹಣ್ಣಿನ ರಸ, ಆ ನಂತರ 2-3 ಟೇಬಲ್ಸ್ಪೂನ್ ಅಷ್ಟು ಮೊಸರು ಹಾಕೊಳ್ಳಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ. ಈ ಮಸಾಲೆ ಎಲ್ಲ ಮ್ಯಾರಿನೇಟ್ ಹಾಕ್ಲಿಕ್ಕೆ 1-15 ನಿಮಿಷ ಮುಚ್ಚಿ ಇಟ್ಟಿದೆ. ಹಾಗೆ 15 ನಿಮಿಷದ ನಂತರ ನಮ್ಮ ಹಾಗಲಕಾಯಿಲಿ ಮ್ಯಾರಿನೇಟ್ ಆಗಿದೆ. ಇವಾಗ ಇದನ್ನು ಫ್ರೈ ಮಾಡ್ಕೊಂಡು ಬರೋಣ. ಹಾಗೆ 1 ಪ್ಯಾನಲ್ಲಿ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿಯಾಗಿದೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ನಮ್ಮ ಚಿಪ್ಸ್ ಇಲ್ಲಿ ರೆಡಿ ಆಗಿದೆ. ಹೀಗೆ ಎಲ್ಲವನ್ನು ಕೂಡ ರೆಡಿ ಮಾಡಿ ತಗೊಳ್ಳಿ. ಹಾಗೆ ನಮ್ಮ ಹಾಗಲಕಾಯಿ ಚಿಪ್ಸ್ ಇಲ್ಲಿ ರೆಡಿ ಆಗಿದೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ನಂತರ ಅದರ ಫೀಡ್ಬ್ಯಾಕ್ ನನಗೆ ಕಳಿಸ್ಲಿಕ್ಕೆ ಮರಿಬೇಡಿ. ಅಂಟಿಲ್ ನೆಕ್ಸ್ಟ್ ವೀಡಿಯೋ, ಥ್ಯಾಂಕ್ ಯು, ಬೈ ಬೈ, ಸ್ಟೇ ಹ್ಯಾಪಿ, ಸ್ಟೇ ಹೆಲ್ದಿ.